ಬೆಂಗಳೂರಲ್ಲಿ ಆಟೋವನ್ನು ನಂಬಿಕೊಂಡೇ ಇದ್ದವ್ರೆ ಅಂದ್ರೆ ನಂಬಿಕೊಂಡಿದ್ದವರು ಸ್ವಲ್ಪ ಗಮನ ವಹಿಸಬೇಕು ಕಾರಣ ಇವತ್ತು ಅಷ್ಟಾಗಿ ನಿಮಗೆ ಆಟೋ ಸಿಗಲ್ಲ ಝೀರೋ ಅನ್ನೋಂಗೇನಿಲ್ಲ ನಾವು ಏಳು ಗಂಟೆ ಏಳುವರೆ ಸುದ್ದಿಯಲ್ಲಿ ನೋಡಬೇಕಾದ್ರೆ ಅಲ್ಲೊಂದು ಇಲ್ಲೊಂದು ಆಟೋ ಓಡಾಡ್ತಾ ಇತ್ತು ಬಟ್ ಇವತ್ತು ಬಂದಿದೆ ಅವ್ರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಈ ರ್ಯಾಪಿಡೋ ಬೈಕ್ಗಳ ವಿರುದ್ಧ ಬೈಕ್ ಟ್ಯಾಕ್ಸಿ ವಿರುದ್ಧ ಆಟೋ ಚಾಲಕರು ಸಿಡದಿದ್ದ ಸಿಡ್ದಿದ್ದಾರೆ ಇದೀಗ ಹಾಗಾಗಿ ನಿಮಗೆ ಆಟೋ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸುಮಾರು ಇಪ್ಪತ್ತೊಂದು ಸಂಘಟನೆಗಳಿಂದ ಆಟೋ ಬಂದ್ಗೆ ಕರೆ ಕೊಟ್ಟಿದ್ದು ಮೆಜೆಸ್ಟಿಕ್ ರೈಲು ನಿಲ್ದಾಣದಿಂದ ಆಟೋ ರ್ಯಾಲಿಯನ್ನ ಶುರು ಮಾಡಿ ಸಿಎಂ ಮನೆಗೂ ಮುತ್ತಿಗೆ ಹಾಕಲು ಕೂಡ ತೀರ್ಮಾನವನ್ನ ಮಾಡಿದ್ದಾರೆ ನಂತರ ಈಗ ಆಟೋ ಮುಷ್ಕರ ಹಿನ್ನೆಲೆ ಬಸ್ ಮೆಟ್ರೋ ಹೋಗ್ತಾ ಇದ್ದಾರೆ ಅಂದ್ರೆ ಆ ಮೊರೆ ಹೋಗ್ತಾ ಇದ್ದಾರೆ ಜನ ಇನ್ನೇನ್ ಮಾಡ್ತಾರೆ ಈಗ ಆಟೋ ಅಂದ್ರೆ ಹತ್ತತ್ರ ಇಲ್ಲಿಂದ ಇಲ್ಲಿಗೆ ಬಸ್ ಯಾರು ಹುಡ್ಕೊಂಡು ಹೋಗ್ತಾರೆ ಆಟೋ ಅದ್ರೆ ಸಿಕ್ಬಿಡುತ್ತೆ ಅಂತ ಹೋಗ್ತಾ ಇದ್ರು ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟು ಹೋಗಿಬಿಡೋಣ ಅಂತ ಬಟ್ ಇವತ್ತು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಒಂದು ಹತ್ತದೈದು ಆಟೋ ಓಡಾಡೋ ಕಡೆ ಒಂದೋ ಎರಡೋ ಓಡಾಡ್ತಾ ಇದೆ ಅಷ್ಟೇ ಅದು ಅದು ಎಂಟೆಂಟೂವರೆ ಸಂದರ್ಭದಲ್ಲಿ ಅದು ಕೂಡ ಕಡಿಮೆ ಆಗ್ಬೋದು ಎಂಟು ಗಂಟೆ ಆಗ್ತಾ ಇದೆ ಎಂಟೆಂಟೂವರೆ ಅಷ್ಟೊತ್ತಿಗೆ ಆ ಆಟೋಗಳ ಸಂಖ್ಯೆ ಕೂಡ ಕಡಿಮೆ ಆಗ್ಬೋದು ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹನ್ನೊಂದು ಗಂಟೆಗೆ ಏನೋ ಬಂದಿದೆ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಆಟೋಗಳನ್ನ ವಾಪಸ್ ಮನೆಗೆ ನಿಲ್ಲಿಸಿ ಮುಷ್ಕರದಲ್ಲಿ ಭಾಗಿಯಾಗ್ತಾರೆ ಅಂತ ನೋಡೋಣ ಏನಾಗತ್ತೆ ಅಂತ ಹಾಗಾಗಿ ಆಟೋವನ್ನೇ ನಂಬಿಕೊಂಡು ರಸ್ತೆಗಿಳಿಯೋದು ನಿಮ್ಗೆ ಸ್ವಲ್ಪ ಸಮಸ್ಯೆಯನ್ನ ತಂದಿಡ್ಬೋದು ಇವತ್ತು ಹಾಗಾಗಿ ನಿಮ್ ನಿಮ್ ಓನ್ ವೆಹಿಕಲ್ಗಳು ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಂಡ್ರೆ ಸೂಕ್ತ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಪ್ರಕಾಶ್ ಮತ್ತು ರಾಘು ನೀಡ್ತಾರೆ ಗುಡ್ ಮೊದಲಿಗೆ ಪ್ರಕಾಶ್ ಕಡೆ ಹೋಗೋಣ ಪ್ರಕಾಶ್ ಈಗ ಏಳುವರೆ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರೆ ಅಲ್ಲೊಂದು ಇಲ್ಲೊಂದು ಆಟೋ ಓಡಾಡ್ತಾ ಇದೆ ಬಟ್ ಎಂಟು ಗಂಟೆ ನಂತರ ಸ್ಟಾಪ್ ಮಾಡ್ತಾರೆ ಅಂತ ಎಂಟು ಗಂಟೆ ಸಮಯ ಆಟೋಗಳ ಸಂಖ್ಯೆ ತೀರಾ ವಿರಳಾನ ಅಥವಾ ಓಡಾಡ್ತಾ ಇದೆಯಾ ಅಲ್ಲೊಂದು ಇಲ್ಲೊಂದು ವಿದ್ಯೆ ಮುಖ್ಯವಾಗಿ ಮೆಜೆಸ್ಟಿಕ್ ನ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಮೆಟ್ರೋ ನಿಲ್ದಾಣ ಈ ಮೂರು ಭಾಗಗಳಲ್ಲಿ ಎಂದಿನಂತೆ ಆಟೋಗಳು ಓಡಾಡ್ತಾ ಇದೆ ಸೊ ಒಂಬತ್ತು ಹತ್ತು ಗಂಟೆಯ ನಂತರ ಸಂಪೂರ್ಣವಾಗಿ ಆಟೋಗಳನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ಆಟೋ ಚಾಲಕರು ಹೇಳ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ರೈಲ್ವೆ ನಿಲ್ದಾಣದ ದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಕೂಡ ಸೇರ್ತಾರೆ ಅಷ್ಟರ ಒಳಗಡೆ ಅಂದರೆ ಹತ್ತು ಗಂಟೆಯ ಒಳಗಡೆ ಬೇರೆ ಬೇರೆ ಭಾಗಗಳಲ್ಲಿ ಸಂಚಾರ ಮಾಡ್ತೀವಿ ಆಟೋಗಳನ್ನು ಓಡಿಸ್ತೀವಿ ಆ ನಂತರದಲ್ಲಿ ನಾವು ಸಂಪೂರ್ಣವಾಗಿ ಆಟೋಗಳನ್ನು ಬಂದ್ ಮಾಡ್ತೀವಿ ರಸ್ತೆಗೆ ಇಳಿಯೋದಿಲ್ಲ ಯಾರೆಲ್ಲ ಆಟೋ ಚಾಲಕರು ರಸ್ತೆಗೆ ಇಳಿತಾರೆ ಸೊ ಅಂಥವ್ರಿಗೂ ಕೂಡ ನಾವು ಮನವಿಯನ್ನು ಮಾಡ್ತೀವಿ ಇವತ್ತಿನ ಆಟೋ ಬಂದ್ನಲ್ಲಿ ಭಾಗಿಯಾಗಿ ಅಂತ ಹೇಳಿ ಸೊ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ ಮೆಜೆಸ್ಟಿಕ್ನ ಸುತ್ತಮುತ್ತಲಿನ ಭಾಗದಲ್ಲಿ ಆಟೋ ಸಂಚಾರ ಎಂದಿನಂತೆ ಆಗ್ತಾಯಿದೆ ಸೊ ಎಂದಿನಂತೆ ಸಂಖ್ಯೆಗಳನ್ನು ನೋಡಿದರೆ ಕೊಂಚ ಮಟ್ಟಿಗೆ ಕಡಿಮೆನೆ ಕಾಣಿಸ್ತಾ ಇದೆ ಆದರೆ ಎಲ್ಲಿಯೂ ಕೂಡ ಸಂಪೂರ್ಣವಾಗಿ ಆಟೋಗಳೇ ಸ್ತಬ್ಧಗೊಂಡಿದ್ದಾವೆ ಬಂದ್ ಆಗಿದ್ದಾವೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಆಗ್ತಾ ಇಲ್ಲ ಸೊ ಒಂದಿಷ್ಟು ಆಟೋ ಚಾಲಕರು ಕೂಡ ಇದ್ದಾರೆ ಅವ್ರನ್ನೇ ನಾನು ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ ಆಗ್ಲೇ ಹೇಳ್ತಾ ಇದ್ರು ಒಂಬತ್ತು ಗಂಟೆ ಮೇಲೆ ನಾವು ಬಂದ್ ಮಾಡ್ತೀವಿ ಅಂತ ಸರ್ ಈಗ ರಸ್ತೆಗಿಳಿದಿದ್ರಿ ಎಷ್ಟು ಗಂಟೆಗೆ ಆಟೋಗಳನ್ನು ನಿಲ್ಲಿಸ್ತೀವಿ ಹತ್ತು ಗಂಟೆಗೆಲ್ಲ ಹೋಗ್ತೀವಿ ಎಷ್ಟು ಜನ ಸೇರ್ತೀರಿ ಎಲ್ಲೆಲ್ಲಿ ಸೇರ್ತೀರಿ ಫ್ರೀಡಂ ಪಾರ್ಕ್ ಹತ್ರ ಸುಮಾರು ಜನ ಸೇರ್ತಾ ಇದ್ದಾವೆ ಸುಮಾರು ಯೂನಿಯನ್ ಹತ್ರ ಹೋಗಿ ಸೇರ್ತೀವಿ ಆ ಥರ ಎಲ್ಲ ಕಡೆ ಸೇರ್ತಾ ಇದ್ದೀವಿ ಸರ್ ಓಕೆ ಹತ್ತು ಯೂನಿಯನ್ ಸಪೋರ್ಟ್ ಮಾಡ್ತಾರೆ ಸರ್ ಇದಕ್ಕೆ ಹತ್ತು ಗಂಟೆಗೆ ನಾವು ಎಲ್ಲ ಸೇರ್ತೀವಿ ಒಂದು ಕೆಲವೊಂದು ಕಡೆ ಈ ಬೈಕ್ ಟ್ಯಾಕ್ಸಿಗಳಿಂದ ಹೇಗೆ ಹೊಡ್ತಾ ಬೀಳ್ತಾ ಇತ್ತು ಸರ್ ನಿಮಗೆ ಸರ್ ಮುಂಚೆ ನಮ್ಗೆ ಏನು ತೊಂದರೆ ಇರಲಿಲ್ಲ ರ್ಯಾಪಿಡ್ ಓಲೋ ಇವೆಲ್ಲ ಬಂದಾಳಿಂದ ನಮ್ಗೆ ಬಹಳ ಹೊರತಾಗಿದೆ ನೂರ ಐವತ್ ರೂಪಾಯಿ ಬೆಳೆ ಜಾಕಿ ಅರವತ್ ರೂಪಾಯಿ ಹೋಗ್ತಾರೆ ಅವರು ಈಗ ಯೂನಿಯನ್ಗಳಿಂದ ಕೂಡ ಮಧ್ಯರಾತ್ರಿಯಿಂದಲೇ ಆಟೋಗಳನ್ನ ನಿಲ್ಲಿಸ್ತೀವಿ ಯಾವ ಆಟೋಗಳು ಕೂಡ ರಸ್ತೆಗಳಲ್ಲ ಅಂತ ಹೇಳ್ತಾ ಇದ್ರು ಸಹಜವಾಗಿ ಎಂದಿನಂತ ಇದೆ ಅಂತ ಇದೂನಿಯನ್ ಅಲ್ಲಿರೋ ಮೆಂಬರ್ಶಿಪ್ ಆಟೋಗಳೆಲ್ಲ ನಿಂತಿರ್ತಾರೆ ಇವಾಗ ಕೆಲವರು ನಾವು ನೆಂಬರ್ ಆಗಿಲ್ಲ ಅಂದ್ರೆ ಅವ್ರಿಗೆ ಮಾತ್ರ ಓಡಿಸ್ತೇರಿ ಅವರು ಏನ್ ಮಾಡ್ತಾರೆ ಹತ್ತು ಗಂಟೆ ಮೇಲೆ ಅಲ್ಲಿ ಎಲ್ಲಿ ಹೋಗ್ಬೇಕು ಫ್ರೀಡಂ ಪಾರ್ಕ್ ಹತ್ರ ಅವ್ರು ಎಲ್ಲಿ ಕರ್ತಾರೆ ಅಲ್ಲಿ ಹೋಗ್ಕೊಂಡು ಹೊಂಟೋಗ್ತಾರೆ ಎಲ್ಲರು ಓಕೆ ಈ ಆಟೋ ಬಂದ ಬಗ್ಗೆ ನಿಮ್ಮ ಸ್ನೇಹಿತರುಗಳಿಗೆ ಅಂದ್ರೆ ಆಟೋ ಚಾಲಕರಿಗೆ ಮಾಹಿತಿ ಇದೆಯಾ ಸರ್ ಎಲ್ಲರಿಗೂ ಮಾಹಿತಿ ಎಲ್ಲರಿಗೂ ಮಾಹಿತಿ ಇದೆ ಹತ್ತು ಗಂಟೆ ಮೇಲೆ ಎಲ್ಲಾ ಆಟೋನು ನಿಲ್ಲಿಸ್ತೀವಿ ಫಸ್ಟ್ ಬೈಕ್ ಟ್ಯಾಕ್ಸಿನ ನಿಲ್ಲಿಸಬೇಕು ಈಗ ಎಂದಿನಂತೆ ಆಟೋಗಳ ಓಡಾಟ ಏನು ಸಂಖ್ಯೆ ಐತಲ್ಲ ಅದರಲ್ಲಿ ಕೊಂಚ ವಿರಳ ಇದೆ ಅಂದ್ರೆ ಕಡಿಮೆ ಇದೆ ಅದರ ಎಫೆಕ್ಟ್ ಕೂಡ ಹಂತವಾಗ್ತಾ ಆಗ್ತಾ ಇದೆ ಸೊ ಹತ್ತು ಗಂಟೆ ಮೇಲೆ ಎಲ್ಲೂ ಓಡಾಡೋದಿಲ್ವಾ ಯಾವ್ದು ಆಟೋ ರಸ್ತೆಗೆ ಬಿಡಲ್ಲ ಸರ್ ಈಗ ಓಲಾ ಊಬರ್ ಅಟ್ಯಾಚ್ ಆಗಿರುತ್ತಲ್ಲ ಆಟೋಗಳು ಅಂತವನು ಅಂತವನು ನಿಲ್ಲಿಸಿ ಈ ಅವರು ಈ ಈ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಸರ್ ಸಹಜವಾಗಿ ಹತ್ತು ಗಂಟೆ ನಂತರ ಸಂಪೂರ್ಣವಾಗಿ ಆಟೋ ಸೇವೆ ಸ್ತಬ್ಧಗೊಳ್ಳಲಿದೆ ಸೊ ಬೇರೆ ಬೇರೆ ಆಟೋ ಯೂನಿಯನ್ಗಳಿಂದ ಯಾರೆಲ್ಲ ನೋಂದಣಿ ಆಗಿದ್ದಾರೆ ಸೊ ಆ ಒಂದು ಸಂಘಟನೆಯ ಎಲ್ಲ ಆಟೋ ಚಾಲಕರು ಕೂಡ ಆಟೋ ಸೇವೆಯನ್ನ ಬಂದ್ ಮಾಡಿದ್ದಾರೆ ಆಟೋವನ್ನು ನಿಲ್ಲಿಸಿದ್ದಾರೆ ಸೊ ಯಾರೆಲ್ಲ ನೋಂದಣಿ ಆಗಿಲ್ಲ ಅಂತವ್ರಿಗೆ ಒಂದಿಷ್ಟು ಮಾಹಿತಿಯ ಕೊರತೆ ಇದೆ ಸೊ ಹೀಗಾಗಿ ಅವರು ಆಟೋಗಳನ್ನ ಎಂದಿನಂತೆ ಓಡಿಸ್ತಾ ಇದ್ದಾರೆ ಹತ್ತು ಗಂಟೆಯ ನಂತರ ಆ ಆಟೋ ಚಾಲಕರು ಕೂಡ ಆಟೋಗಳನ್ನು ನಿಲ್ಲಿಸ್ತಾರೆ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ ಸರ್ಕಾರದ ವಿರುದ್ಧ ಸೆಟೆದು ನಿಲ್ತಾರೆ ಅನ್ನುವಂತಹ ಆಕ್ರೋಶವನ್ನ ಆಟೋ ಚಾಲಕರು ವ್ಯಕ್ತಪಡಿಸ್ತಾ ಇದ್ದಾರೆ ವಿತ್ ಮಿ ಪ್ರಕಾಶ್ ನಿಮ್ಮನ್ನ ಮತ್ತೆ ಸಂಪರ್ಕ ತಗೊಳ್ತೀನಿ ಈಗ ನೇರವಾಗಿ ರಾಘು ರಾಘು ಇದೀಗ ನಿನ್ನೆ ನಾವು ನೋಡಿದ ಸುದ್ದಿ ಪ್ರಕಾರ ನೆನ್ನೆ ಮಧ್ಯರಾತ್ರಿಯಿಂದಲೇ ಆಟೋ ನಿಲ್ಲತ್ತೆ ಅಂತ ಬಟ್ ಈಗೇನು ಎಂಟು ಗಂಟೆ ಹತ್ತು ಗಂಟೆ ಅಂತ ಇದ್ದಾರೆ ಸದ್ಯ ನೀವೆಲ್ಲಿದ್ದೀರಿ ಅಲ್ಲಿ ಆಟೋಗಳ ಸಂಖ್ಯೆ ಅಥವಾ ಆಟೋಗಳ ಓಡಾಟ ಹೇಳೋದಾದ್ರೆ ವಿದ್ಯಾರ್ಥಿ ನಾನೀಗ ಮೆಜೆಸ್ಟಿಕ್ ನ ಮೆಟ್ರೋ ನಿಲ್ದಾಣದ ಭಾಗದಲ್ಲಿ ಇದ್ದೇನೆ ಅಂದ್ರೆ ಮೆಜೆಸ್ಟಿಕ್ ನ ಮತ್ತೊಂದು ಭಾಗದಲ್ಲಿ ಇದ್ದೇನೆ ಬಟ್ ಈ ಭಾಗದಲ್ಲಿ ಅಂತಹ ದೊಡ್ಡ ವ್ಯತ್ಯಾಸ ಆದ ರೀತಿಯಲ್ಲಿ ಕಾಣ್ತಾ ಇಲ್ಲ ಕಾರಣ ಇಷ್ಟೇ ನಿನ್ನೆ ಮೊನ್ನೆ ಪ್ರೆಸ್ ಮೀಟ್ ಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಆಟೋ ಸಂಘಟನೆಗಳು ಹೇಳಿದ್ವು ಯಾವುದೇ ಕಾರಣಕ್ಕೂ ನಾವು ರಸ್ತೆ ಇಳಿಯೋದಿಲ್ಲ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಸಂಪೂರ್ಣವಾಗಿ ನಮ್ಮ ಓಡಾಟವನ್ನ ನಿಲ್ಲಿಸ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ರು ಬಟ್ ಇವತ್ತು ಅದು ಬೆಳ್ಳಂಬೆಳಗ್ಗೆ ಅಂತೂ ಕಾಣ್ತಾ ಇಲ್ಲ ಈಗ ನೋಡಿದ್ರೆ ಅವರು ಎಂಟು ಗಂಟೆ ಹತ್ತು ಗಂಟೆ ನಂತರದಲ್ಲಿ ನಾವು ಆಟೋಗಳನ್ನು ನಿಲ್ಲಿಸುತ್ತೇವೆ ಆ ನಂತರದಲ್ಲಿ ರ್ಯಾಲಿಯಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಮೆಜೆಸ್ಟಿಕ್ ಭಾಗದಲ್ಲಿ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ಇರ್ತಾ ಇದ್ವು ಇವತ್ತು ಸಹ ಬೆಳಗ್ಗೆಯಿಂದಲೂ ಆಟೋಗಳ ಸಂಖ್ಯೆ ಇದೆ ಬಟ್ ಆದ್ರೆ ಕಡಿಮೆ ಸಂಖ್ಯೆಯಲ್ಲಿ ಆಟೋಗಳು ಓಡಾಡ್ತಾ ಇದಾವೆ ಸಾರ್ವಜನಿಕರಿಗೆ ಅಥವಾ ಈ ಭಾಗದಲ್ಲಿ ಓಡಾಟ ಮಾಡುವಂತವರಿಗೆ ದೊಡ್ಡ ಮಟ್ಟದ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದಂತೂ ಮೇಲ್ನೋಟಕ್ಕೆ ಎಲ್ಲೂ ಕಂಡು ಬರ್ತಾ ಇಲ್ಲ ಸ್ಪಷ್ಟವಾಗಿ ಓಡಾಟ ಂತಹ ಜನ ಏನಿದ್ರು ಆಟೋದವ್ರು ಏನಿದ್ರು ಅವರು ಸಹ ಸಾಮಾನ್ಯವಾಗಿ ಹಿಂದಿನಂತೆ ಓಡಾಟವನ್ನು ಆ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಬಹಳ ಪ್ರಮುಖವಾಗಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಯಾವುದೇ ಪ್ರತಿಭಟನೆಗಳಿದ್ರು ಏನೇ ಇದ್ರು ಈ ಭಾಗದಲ್ಲಿ ಸಕ್ಸಸ್ ನಾ ಕಂಡ್ರೆ ಒಂದು ಮಟ್ಟಕ್ಕೆ ಸಾರ್ವಜನಿಕರಿಗೆ ಬಿಸಿ ತಟ್ಟೋದಂತೂ ಕನ್ಫರ್ಮ್ ಆದ್ರೆ ಈ ಭಾಗದಲ್ಲಿ ಇವತ್ತಂತೂ ಆ ರೀತಿಯಾದಂತಹ ಯಾವುದೇ ಪರಿಸ್ಥಿತಿಗಳು ಕಾಣ್ತಲ್ಲ ಹತ್ತು ಗಂಟೆ ನಂತರದಲ್ಲಿ ಅಂದ್ರೆ ಈಗ ರ್ಯಾಲಿಗೆ ಏನು ಇವರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಆ ರ್ಯಾಲಿಯಲ್ಲಿ ಇವರು ಎಷ್ಟರ ಮಟ್ಟಿಗೆ ಆಗ್ತಾರೆ ಎಷ್ಟರ ಮಟ್ಟಿಗೆ ಆಟೋ ಸೇವೆಗಳನ್ನ ನಿಲ್ಲಿಸ್ತಾರೆ ಅನ್ನುವಂತಹ ನಿಟ್ಟಲ್ಲೂ ಸಹ ಈ ರ್ಯಾಲಿ ಸಕ್ಸಸ್ ಆಗುತ್ತಾ ಇವರ ಪ್ರತಿಭಟನೆಗಳು ಸಕ್ಸಸ್ ಆಗುತ್ತಾ ಅನ್ನುವಂತಹ ವಿಚಾರಗಳಿರುತ್ತೆ ಬಟ್ ಬೆಳ್ಳಿ ಆಟೋ ಸಂಚಾರದಲ್ಲಿ ಯಥಾಸ್ಥಿತಿಯಲ್ಲಿ ನಡೀತಾ ಇದೆ ಅವಿದ್ಯಾ ಈ ಭಾಗದಲ್ಲಿ ಇನ್ನೂ ಸಹ ಅವರನ್ನ ಹೆಚ್ಚಿಸುವಂತಹ ಕೆಲಸಗಳಿರ್ಬೋದು ಅಂದ್ರೆ ಅವರನ್ನ ಅಲರ್ಟ್ ಮಾಡುವಂಥದ್ದು ನೀವು ಪ್ರತಿಭಟನೆಗೆ ಬನ್ನಿ ಆಟೋಗಳನ್ನ ನಿಲ್ಸಿ ಅನ್ನುವಂಥ ನಿಟ್ಟಿನಲ್ಲೂ ಸಹ ಯಾವುದೇ ಆಗ್ತಾ ಇಲ್ಲ ಸಾಮಾನ್ಯವಾಗಿ ಬರ್ತಾ ಇರುವಂತವ್ರನ್ನೆಲ್ಲ ನೀವು ಗಮನಿಸ್ತಾ ಇರಬಹುದು ಬಾಡಿಗೆಗಳನ್ನ ಕರ್ಕೊಂಡು ಬರ್ತಾ ಇರುವಂತವೇ ಕಾಣ್ತಾ ಇರುವಂತದ್ದು ಅಥವಾ ಬಾಡಿಗೆಗಳಿಗೆ ಹೋಗ್ಲಿಕ್ಕೆ ವೆಯ್ಟ್ ಮಾಡ್ತಾ ಇರುವಂತವೇ ಕಾಣ್ತಾ ಇರುವಂತದ್ದು ಅಂದ್ರೆ ಅವರವರಲ್ಲೇ ಅದನ್ನ ಕಮ್ಯುನಿಕೇಟ್ ಮಾಡ್ಕೊಳ್ಳುವಂತಹ ವಿಚಾರಗಳು ಇಲ್ಲಂತೂ ಕಾಣ್ತಾ ಇಲ್ಲ ಯಾರೆಲ್ಲ ಬರ್ತಾ ಇದಾರೆ ಅಂದ್ರೆ ಬಾಡಿಗೆಗಳನ್ನ ಹೋಗೋದ್ರ ಜೊತೆಗೆ ಬಾಡಿಗೆಗಳಿಗೆ ವೈಟ್ ಮಾಡುವಂಥದ್ದು ಎಂದಿನಂತೆ ಹೇಗಿರ್ತಾ ಇತ್ತು ಅದೇ ರೀತಿ ಕಾಣ್ತದೆ ಸಮಯ ಕಳೆದಂತೆ ಹನ್ನೊಂದು ಹತ್ತು ಗಂಟೆ ನಂತರದಲ್ಲಿ ನಾವು ಒಂದಷ್ಟು ಜನರನ್ನ ಅನ್ನುವಂಥ ನಿಟ್ಟಿನಲ್ಲೂ ಸಹ ಸಂಘಟನೆಗಳು ಹೇಳಿಕೆಯನ್ನು ನೀಡಿದ್ವು ಅವರೇನಾದರೂ ಸ್ಥಳಗಳಿಗೆ ಬಂದು ಇವರನ್ನ ಮನವೊಲಿಸುವಂಥ ಕೆಲಸಕ್ಕೆ ಏನಾದರೂ ಮುಂದಾಗ್ತಾರ ಆಟೋ ಸೇವೆಗಳನ್ನು ನಿಲ್ಸೋಣ ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಒಂದಷ್ಟು ಮನವೊಲಿಸಿ ಇವರನ್ನ ಮತ್ತೆ ಇವರನ್ನ ವಾಪಸ್ ಪ್ರತಿಭಟನೆಗಳಿಗೆ ಕರ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ವಿದ್ಯಾ ವೆಲ್ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ ಏನು ಪ್ರಕಾಶ ಸಂಘಟನೆಗಳು ನೆನೆ ಎಚ್ಚರಿಕೆ ಕೊಡ್ತಾ ಇದ್ವು ನಾವು ಇಷ್ಟೆಲ್ಲ ಹೇಳಿದ ನಂತರವೂ ನಮ್ಮ ಜೊತೆ ಸೇರ್ಲಿಲ್ಲ ಒಗ್ಗಟ್ಟು ಪ್ರದರ್ಶಿಸಲಿಲ್ಲ ಆಟೋಗಳು ಓಡಿಸ್ತಾ ಇದ್ವಿ ಅಂದ್ರೆ ಓಡಿಸ್ತಾ ಇದ್ರಿ ಅಂದ್ರೆ ಆಟೋಗಳಿಗೆ ಸಮಸ್ಯೆ ಇದ್ರೆ ನಾವು ಜವಾಬ್ದಾರಿ ಅಲ್ಲ ನಾವು ಹೊಣೆ ಅಲ್ಲ ಅಂತ ಸೊ ಯೂನಿಯನ್ಗಳು ಆಲ್ರೆಡಿ ಹೊರಗೆ ಬಂದಿದ್ದಾವ ಎಲ್ಲಾದ್ರೂ ಕಾಣಿಸ್ಕೊಂಡ್ರ ಎಚ್ಚರಿಕೆ ಕೊಡೋ ಕೆಲಸವನ್ನ ಮಾಡಿದ್ರ ಈಗ ಯೂನಿಯನ್ಗಳ ಮುಖಂಡರು ಎಂಟು ಗಂಟೆಯ ನಂತರ ಫೀಲ್ಡ್ ಗೆ ಬರ್ತಾರೆ ಯಾರೆಲ್ಲ ರಸ್ತೆಗೆ ಆಟೋಗಳನ್ನು ತಂದಿರ್ತಾರೆ ಅಂತಹ ಆಟೋ ಚಾಲಕರಿಗೆ ಮನವಿ ಮಾಡುವಂತಹ ಪ್ರಕ್ರಿಯೆಗಳನ್ನು ಮಾಡ್ತೀವಂತ ಹೇಳಿದರು ಆದರೆ ಒಂದು ಪರೋಕ್ಷ ಎಚ್ಚರಿಕೆಯನ್ನು ಕೂಡ ನಿನ್ನೆ ಕೊಟ್ಟಿದ್ದರು ಸೊ ನಮ್ಮ ಯೂನಿಯನ್ಗಳ ಮನವಿಯನ್ನು ತಿರಸ್ಕರಿಸಿ ರಸ್ತೆಗೆ ಏನಾದರೂ ಇಳಿದರೆ ಯೂನಿಯನ್ಗಳಲ್ಲಿ ಇರುವಂತಹ ಆಟೋ ಚಾಲಕರು ಆಕ್ರೋಶಗೊಂಡು ಆಟೋಗಳ ಗ್ಲಾಸ್ ಓಡೆಯುವಂಥದ್ದಾಗಲಿ ಬೆಂಕಿ ಹಾಕುವಂಥದ್ದಾಗಲಿ ಅಥವಾ ಆಟೋಗಳಿಗೆ ಡ್ಯಾಮೇಜ್ ಮಾಡುವಂಥದ್ದಾಗಲಿ ಏನಾದರೂ ಮಾಡಿದರೆ ಆಟೋ ಯೂನಿಯನ್ಗಳು ಹೊಣೆಗಾರರು ಆಗೋದಿಲ್ಲ ಅನ್ನುವಂತಹ ಪರೋಕ್ಷ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು ಸೊ ಹೀಗಾಗಿ ಸಾಕಷ್ಟು ಆಟೋ ಚಾಲಕರು ಕೂಡ ಈ ಒಂದು ಪರೋಕ್ಷ ಎಚ್ಚರಿಕೆಗೆ ಹೆದರುಕೊಂಡಿದ್ರು ಸೊ ಸಹಜವಾಗಿ ಎಂದಿನಂತೆ ಏನು ರಸ್ತೆಗೆ ಬರ್ತಾ ಇದ್ರು ಸೊ ಅಂಥ ಚಾಲಕರಲ್ಲಿ ಕೂಡ ಒಂದು ಭಯ ಇತ್ತು ಸೊ ಏನಾದರೂ ನಾವು ಈ ಒಂದು ಮನವಿಯನ್ನು ತಿರಸ್ಕಾರ ಮಾಡಿ ರಸ್ತೆಗಿಳಿದರೆ ಆಟೋಗಳಿಗೆ ಡ್ಯಾಮೇಜ್ ಮಾಡಿದರೆ ಹೇಗಪ್ಪ ಅನ್ನುವಂಥ ಒಂದು ಭಯ ಇತ್ತು ಸೊ ಹಾಗಾಗಿ ಒಂದಿಷ್ಟು ಚಾಲಕರು ಈ ಒಂದು ಪರೋಕ್ಷ ಎಚ್ಚರಿಕೆಗೆ ಹೆದರಿ ರಸ್ತೆಗೆ ಇಳಿದಿಲ್ಲ ಸೊ ಇನ್ನೂ ಒಂದಿಷ್ಟು ಆಟೋ ಚಾಲಕರು ಎಂದಿನಂತೆ ಆಟೋಗಳನ್ನು ರಸ್ತೆಗೆ ಇಳಿಸಿದರೆ ಹತ್ತು ಗಂಟೆಯ ನಂತರ ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಈಗಾಗಲೇ ಆಟೋ ಯೂನಿಯನ್ಗಳ ಮುಖಂಡರುಗಳು ಕೂಡ ಪ್ರಮುಖವಾಗಿರುವಂತಹ ಒಂದು ಜಾಗಗಳೇನಿರ್ತವೆ ಆ ಭಾಗಗಳಿಗೆ ಹೋಗಿ ಆಟೋ ಸೇವೆಯನ್ನು ಒಂದು ದಿನದ ಮಟ್ಟಿಗೆ ಸ್ತಬ್ಧಗೊಳಿಸಿ ಬಂದ್ ಮಾಡಿ ಕರ್ತವ್ಯಕ್ಕೆ ಗೈರ ಅಂದ್ರೆ ಕರ್ತವ್ಯಕ್ಕೆ ಹೋಗಬೇಡಿ ಅನ್ನುವಂತಹ ಮನವಿಯನ್ನ ಒಂಬತ್ತು ಗಂಟೆಯ ನಂತರ ಮಾಡಲಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಡೀಟೇಲ್ಸ್ಗೆ ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಮೋದಿ ಮೇನಿಯ ಇಪ್ಪತ್ತೈದನೇ ತಾರೀಕು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅವರು ಸಹಜವಾಗಿ ಬೆಂಗಳೂರಿಗೆ ಬರ್ತಾರೆ ಚುನಾವಣೆಯ ಸಂದರ್ಭದಲ್ಲಿ ಅಂದ್ರೆ ಒಂದಿಷ್ಟು ಪೊಲಿಟಿಕಲ್ ಲೆಕ್ಕಾಚಾರ ಇದ್ದೇ ಇರುತ್ತೆ ಪುರಂ ಟು ವೈಟ್ ಫೀಲ್ಡ್ ಮಾರ್ಗದ ಮೆಟ್ರೋ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮೂಲಕ ಮಿಷನ್ ಬೆಂಗಳೂರು ಟಾಸ್ಕಿಗೆ ಜೀವವನ್ನು ತುಂಬಲಿದ್ದಾರೆ ವೈಟ್ ಫೀಲ್ಡ್ ಮೆಟ್ರೋ ಲೈನ್ಗೆ ಗ್ರೀನ್ ಸಿಗ್ನಲ್ ಕೊಡುವ ಮೂಲಕ ಗ್ರೇಟರ್ ಬೆಂಗಳೂರು ಟಾರ್ಗೆಟನ್ನು ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಗ್ರೇಟರ್ ಬೆಂಗಳೂರು ಮೇಲೆ ಬಿ ಜೆ ಪಿ ಕಣ್ಣಿಟ್ಟಿದೆ ಮಿನಿಮಮ್ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅನ್ನುವಂತಹ ಟಾರ್ಗೆಟನ್ನು ಕೂಡ ಇಟ್ಕೊಂಡಿದ್ರು ಹಾಗಾದರೆ ಮೋದಿ ಮೆಟ್ರೋ ಅಜೆಂಡಾ ಏನು ಮೂವತ್ತೆರಡು ಕ್ಷೇತ್ರಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತೇಳಿ ಟಾಸ್ಕನ್ನು ಕೊಟ್ಟಿದ್ದರು ಬಿ ಜೆ ಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಯಾಕೋ ಅದು ಅಷ್ಟೊಂದಾಗಿ ಕಾರ್ಯಗತಗೊಂಡಂತೆ ಕಾಣಿಸ್ತಾ ಇಲ್ಲ ಅಮಿತ್ ಶಾ ಟಾಸ್ಕ್ ಕೊಟ್ಟು ತಿಂಗಳಾದರೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಗತ ಆಗಿಲ್ಲ ಹಾಗಾಗಿಯೇ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಆಗ್ತಾ ಇದೆ ಅನ್ನುವಂತಹ ಮಾತು ಈಗ ಮೋದಿ ಡೆವಲಪ್ಮೆಂಟ್ ಅಜೆಂಡಾದಿಂದ ಬ್ರ್ಯಾಂಡ್ ಬೆಂಗಳೂರು ಕನಸನ್ನು ಬಿತ್ತುವ ತಂತ್ರವನ್ನು ಮಾಡ್ತಾ ಇದ್ದಾರೆ ಈ ಮೂಲಕ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಭಿವೃದ್ಧಿಯ ಮಂತ್ರವನ್ನು ಜಪಿಸ್ತಾ ಇದ್ದಾರೆ ವೈಟ್ ಫೀಲ್ಡ್ ಟು ಕೆಆರ್ ಪುರಂನ ಮೆಟ್ರೋ ಲೈನ್ ಅನ್ನು ಉದ್ಘಾಟನೆ ಮಾಡುವ ಮೂಲಕ ಅಭಿವೃದ್ಧಿಯ ಮಂತ್ರವನ್ನು ಜಪಿಸುವ ಮೂಲಕ ಬಿಜೆಪಿಯ ಮತ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಮೂಲಕ ಮಿಷನ್ ಬೆಂಗಳೂರು ಟಾರ್ಗೆಟ್ ನಡಿ ಭೇಟಿಯನ್ನು ಮಾಡಬೇಕು ಅಂತ ಹೇಳಿ ಬಿಜೆಪಿ ವರಿಷ್ಠರ ಲೆಕ್ಕಾಚಾರ ಬೆಂಗಳೂರು ನಗರದ ಇಪ್ಪತ್ತೆಂಟು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಮೋದಿಯವರು ಕಣ್ಣಿಟ್ಟಿದ್ದಾರೆ ಅದರಲ್ಲಿ ಮೋದಿ ಅಲೆಯನ್ನು ಸೃಷ್ಟಿಸಲಿಕ್ಕೆ ಸಕಲ ರೀತಿಯ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ